ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಇಪ್ಕವ್ರಿ ಕಾಳು ಸಾರು ಮಾಡೋದು ನೋಡ್ಕೊಳ್ಳೋಣ. ಇನ್ನೇನು ಅವ್ರಿ ಕಾಳು ಸೀಸನ್ ಸ್ಟಾರ್ಟ್ ಆಯಿತು, ಒಂದೊಂದೇ ರೆಸಿಪಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ಇಪ್ಕವ್ರಿ ಕಾಳು ಸಾರು ಮಾಡೋದನ್ನು ನೋಡ್ಕೊಳ್ಳೋಣ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಪ್ಯಾನ್ ಬಿಸಿ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದರಲ್ಲಿ ಒಂದು ಈರುಳ್ಳಿ ದೊಡ್ಡ ಸೈಜಿಂದೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸಣ್ಣ ಸಣ್ಣದಾದರೆ ಎರಡು ಈರುಳ್ಳಿ ಹಾಕ್ಕೊಳ್ಳಿ. ನಂತರ ಒಂದು ಇಂಚಷ್ಟು ಶುಂಠಿ ಮತ್ತು 5/6 ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಹಾಕಬೇಕು. 1/2 ಇಂಚಷ್ಟು ಚಕ್ಕೆ ಮತ್ತು 7 ಅಥವಾ 8 ಲವಂಗನ ಸೇರಿಸಿ ಇದೆಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಸಿ ಈರುಳ್ಳಿ ಹಾಕ್ಬಿಟ್ಟು ಮಾಡೋರು ಮಾಡ್ತಾರೆ, ಅದ್ರ ಬದಲಾಗಿ ನೀವು ಈ ರೀತಿ ಫ್ರೈ ಮಾಡಿ ಮಾಡಿಕೊಂಡ್ರೆ ಸಾರು ಘಮ ಮತ್ತು ರುಚಿ ಎರಡೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಇಷ್ಟಾಯ್ತಲ್ವಾ? ಈಗ ನಾನು ಖಾರಕ್ಕೆ ಒಂದು 10 ಒಣಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಬದಲಾಗಿ ನೀವು ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ನಂತರ 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಣಮೆಣಸಿನ್ಕಾಯಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಇದು ರೆಡಿ ಆಯಿತು. ಪೂರ್ತಿ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಲ್ಲಿ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನೋಡಿ, ನಾನು ಮಿಕ್ಸಿ ಜಾರಲ್ಲಿ 1/2 ಹೋಳಷ್ಟು ತೆಂಗಿನಕಾಯನ್ನು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತೀನಿ. ಇದರಲ್ಲಿ ನೀರನ್ನು ಹಾಕಿ ನೀವು ಗಂಧ ಬರುತ್ತಲ್ವ ಆ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿದ್ರಲ್ಲ, ಈ ಥರ ರುಬ್ಬಿಟ್ಟಿದ್ದೀನಿ. ಇದನ್ನು ಪಕ್ಕದಲ್ಲಿಟ್ಟು ಅದೇ ಮಿಕ್ಸಿ ಜಾರಲ್ಲೇ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಪೂರ್ತಿಯಾಗಿ ಸೇರಿಸ್ಕೊಳ್ತೀನಿ. ನಂತರ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಹಾಕಿ ಇದನ್ನು ಅಷ್ಟೇ ನಾವು ಆದಷ್ಟು ನುಣ್ಣಗೆ ರುಬ್ಬಬೇಕು. ನೋಡಿ, ಈಗ ನಾನು 1 ಕೆಜಿ ಅವರೆಕಾಳು ತೊಗೊಂಡ್ರೆ ಇಷ್ಟು ಇದ್ಕವರೆಕಾಳು ನನಗೆ ಬಂದಿದೆ. ಅದರಲ್ಲೂ ಸೊಗಡಾಗಿರೋಂಥ ಅವರೆಕಾಳು ಫ್ರೆಶ್ ಆಗಿರೋದನ್ನು ನಾನು ತೊಗೊಂಡಿದ್ದೀನಿ. ಈ ರೀತಿ ತೊಗೊಂಡ್ರೆ ಸಾರು ಅಷ್ಟೇ ರುಚಿಯಾಗಿರುತ್ತೆ. ಈಗ ಒಂದು ಪಾತ್ರೆ ಬಿಸಿ ಮಾಡಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕು ಅಂದರೂ ಹಾಕ್ಕೊಳ್ಳಿ. ಹಾಗೆ ಸಾಸಿವೆ ಹಾಕಿ ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ಇದ್ಕವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತೀನಿ. ಹಾಗೆಯೇ ಒಂದೇ ಒಂದು ಟೊಮೊಟೊನ ಹಾಕ್ಕೊಳ್ತೀನಿ. ನೀವು ಈ ಜಾಗದಲ್ಲಿ ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ಇದನ್ನು ತುಂಬ ಏನು ಫ್ರೈ ಮಾಡೋದು ಬೇಡ, ಲೈಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಅಂದರೆ ಈರುಳ್ಳಿ ಒಣಮೆಣಸಿನ್ಕಾಯಿ ಎಲ್ಲ, ಆ ಪೇಸ್ಟನ್ನು ಸೇರಿಸ್ಕೊಳ್ತೀನಿ. ಮೊದಲು ಇದನ್ನು ಹಾಕಿ 1/2 ಭಾಗ ಬೆಂದ ನಂತರ ನಾವು ಆ ತೆಂಗಿನಕಾಯಿ ಗಸಗಸೆ ರುಬ್ಬಿದ್ವಲ್ಲ ಅದನ್ನು ಸೇರಿಸ್ಬೇಕು. ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಲೀಟರಷ್ಟು ನೀರು ಹಾಕ್ತಾ ಇದ್ದೀನಿ. ಇದ್ಕವ್ರಿ ಕಾಳು ಸಾರಿಗೆ ಯಾವಾಗಲೂ ಅಷ್ಟೇ ನೀರು ಹೆಚ್ಚಿಗೆ ಹಾಕಬೇಕು. ಬೇಯ್ತಾ ಬೇಯ್ತಾ ಬೇಗ ಗಟ್ಟಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಇಷ್ಟು ನೀರಾಗಿದೆ. ಮತ್ತೆ ನಾನು ನೀರನ್ನು ಹಾಕ್ತೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 4 ಅಥವಾ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಓಪನ್ ಮಾಡ್ತಿದ್ದೀನಿ. ಕೊತ್ತ ಕೊತ್ತ ಅಂತ ಕುದೀತಾ ಇದೆ. ಇದರಲ್ಲಿ ನಾವು ಕಾಯಿ ಗಸಗಸೆ ರುಬ್ಬಿರೋ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆಕ್ ಮಾಡಿಕೊಂಡು ಮತ್ತೆ ನೀರನ್ನು ಹಾಕಬೇಕು. ಅಂದರೆ ನೋಡಿ, ತುಂಬ ಗಟ್ಟಿಯಾಗಿ ಹೋಗಿದೆ ಅಲ್ವಾ. ಆದ್ದರಿಂದ ಇನ್ನೊಂದು 1/2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ. ಅದರಲ್ಲೂ ಇದ್ಕವ್ರಿ ಕಾಳು ಸಾರು ಅಂದರೆ ಯಾರು ಇಷ್ಟಪಡಲ್ಲ ಹೇಳಿ ಫ್ರೆಂಡ್ಸ್. ಆ ಘಮ, ಅದ್ರ ರುಚಿ ಎಷ್ಟು ಚೆನ್ನಾಗಿರುತ್ತಲ್ವಾ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ನಮಗೆ ಅವರೆಕಾಳು ಬೆಂದಿದೆ, ಒಂದು ಸ್ವಲ್ಪ ಬೇಯಬೇಕು ಅಷ್ಟೇ. ಈಗ ನೋಡಿ, ಓಪನ್ ಮಾಡ್ತಿದ್ದೀನಿ. ಘಮ ಅಂತೂ ಮನೆ ಪೂರ್ತಿ ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನಾನು ತೋರಿಸಿರೋ ಮೆಥಡಲ್ಲಿ ಏನಾದರೂ ನೀವು ಮಾಡಿಕೊಂಡ್ರೆ ಎಲ್ಲರೂ ಮನೆಯಲ್ಲಿ ಇಷ್ಟಪಡ್ತಾರೆ. ನೋಡಿ, ಅವರೆಕಾಳು ಕರೆಕ್ಟಾಗಿ ಬೆಂದಿದೆ. ತುಂಬಾ ಬೇಯಿಸಬಾರ್ದು, ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ. ನೀವು ಇಷ್ಟಪಡೋದಾದರೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ಈ ಥರ ಸಾರನ್ನ ಮಾಡಿ ಬೆಳಗ್ಗೆಗಾದರೆ ಚಪಾತಿ, ದೋಸೆ, ಇಡ್ಲಿ, ಪೂರಿಗೆ ಮಾಡ್ಬೋದು. ಮಧ್ಯಾಹ್ನ ಆದರೆ ಬಿಸಿ ಬಿಸಿ ಮುದ್ದೆ ಮತ್ತು ರೈಸ್ ಜೊತೆ ಮಾಡ್ಕೊಳ್ಬೋದು. ನಾನಂತೂ ಇವತ್ತು ಬೆಳಗ್ಗೆ ಪೂರಿ, ಮಧ್ಯಾಹ್ನ ರೈಸ್ ಜೊತೆ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.